ಇನ್ನು 112 ಕೂಡ ನೀವು ಕಮಿಷನರ್ ಆದಮೇಲೆ ಬಹಳ ಎಫೆಕ್ಟಿವ್ ಆಗಿ 112 ಕೆಲಸ ಮಾಡ್ತಿದ್ದಾರೆ. ಕಾಲ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಲೊಕೇಶನ್ಗೆ ಹೋಗ್ತಾರೆ. ಸೊ ಇದು ಹೆಂಗೆ ಸಾಧ್ಯ ಆಯಿತು? ಪ್ಲಸ್ 112 ಇಂದ ನಾವು ಬೇರೆ ಏನಾರು ಎಕ್ಸ್ಪೆಕ್ಟ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಏನೋ ಒಂದು ಎಮರ್ಜೆನ್ಸಿ ಆಗಿದೆ ಅಂತಂದರೆ ಫಸ್ಟ್ ಏಡ್ ಮಾಡೋದು, ಮೆಡಿಕಲ್ ಹೆಲ್ಪ್ ಮಾಡೋದು, ಈ ಥರದ್ದು ಏನಾರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಎನಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ 112 ಈಸ್ ದಿ ಬೆಸ್ಟ್ ದಿಸ್ ಥಿಂಗ್ ಅಂತ ನಾವು ಅದನ್ನು ಸಾಕಷ್ಟು ಈಗ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಬೆಂಗಳೂರು ನಗರದಲ್ಲಿ ಒಟ್ಟು 241 ಹೊಯ್ಸಳ ವಾಹನಗಳು ದಿನದ 24 ಗಂಟೆಗಳ ಕಾಲ ಗಸ್ತು ತಿರುಗ್ತಾ ಇರ್ತವೆ. ಅವರಿಗೆ ಅವ್ರದ್ದೇ ಆದಂಥ ಒಂದು ಏರಿಯಾವನ್ನು ಏರ್ಮಾರ್ಕ್ ಮಾಡಿ ಅಲ್ಲಿ ಏನಾದರೂ ಇನ್ಸಿಡೆಂಟ್ಗಳು ನಡೆದರೆ, ಯಾರಾದರೂ ಫೋನ್ ಮಾಡಿದ್ರೆ ಅವರು ನೇರವಾಗಿ ತ್ವರಿತವಾಗಿ ಅಲ್ಲಿ ಹೋಗಲಿಕ್ಕೆ ಇದನ್ನು ಮಾಡಲಾಗಿದೆ. ಸೊ ಹೀಗಾಗಿ ಸುಮಾರು 8 ನಿಮಿಷದ ಒಳಗಡೆ ನಮ್ಮ ಅಧಿಕಾರಿಗಳು ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ವಿ ಆರ್ ಆಲ್ವೇಸ್ ಟೆಲಿಂಗ್ ಎನಿ ಎಮರ್ಜೆನ್ಸಿ ಪ್ಲೀಸ್ ಕಾಲ್ 112, ವಿ ಆರ್ ಜಸ್ಟ್ ಒನ್ ಕಾಲ್ ಅವೇ ಆ್ಯಂಡ್ 7 or 8 ಮಿನಿಟ್ಸ್ ಅವೇ ಅಂತೇಳಿ. ಈಗ ಅದರಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ಮಾಡಲಿಕ್ಕೆ, ಸುಧಾರಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ನೀವು ಹೇಳ್ತಕ್ಕಂಥ ಈ ಹೆಲ್ತ್ ಎಮರ್ಜೆನ್ಸೀಸ್ ಏನಿದ್ದಾವೆ, ಕೆಲವು ಸಂದರ್ಭಗಳಲ್ಲಿ ನಮ್ಮವರು ಸೂಯಿಸೈಡ್ ಪ್ರಿವೆನ್ಷನನ್ನು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ ನಮ್ಮವರೇ ಹೋಗಿ ಅಲ್ಲಿ ಸೂಯಿಸೈಡ್ ಮಾಡ್ತಕ್ಕಂಥ ವ್ಯಕ್ತಿಗೆ ಮನವೊಲಿಸಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಗಳಾಗಿದ್ದೇವೆ. ಅದಕ್ಕೋಸ್ಕರ ಅವರಿಗೆ ವಿಶೇಷ ತರಬೇತಿಯನ್ನು ಕೂಡ ನೀಡಿದ್ದೇವೆ. ಕೆಲವು ಸಂದರ್ಭಗಳು ಈ ರೀತಿ ಹೆಲ್ತ್ ಎಮರ್ಜೆನ್ಸೀಸ್ ಇರ್ಬೋದು, BBMP ರಿಲೇಟೆಡ್ ಇರ್ಬೋದು, ಅಥವಾ ಬೇರೆ ನಮ್ಮ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ವಿಷಯಗಳಿರ್ಬೋದು, ಅವು ಬಂದಾಗ ನಾವು ಈ ಥರ ಕಂಟ್ರೋಲ್ ರೂಮ್ಗಳೇನಿದೆ, ಉದಾಹರಣೆ BBMP ಕಂಟ್ರೋಲ್ ರೂಮ್ ಇದೆ, ಅವರಿಗೆ ಫಾರ್ವರ್ಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಹೆಲ್ತ್ ವಿಷಯಗಳಿದ್ದರೆ ಸಂಬಂಧಪಟ್ಟ ಇಲಾಖೆಗೆ, ಫೈರ್ ವಿಷಯ ಇದ್ದರೆ ಅವ್ರಿಗೆ ಫಾರ್ವರ್ಡ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೇವೆ. ಅಂದರೆ ಈ ಬೇರೆ ಬೇರೆ ಇಲಾಖೆಗಳ ಒಂದು ಇಂಟಿಗ್ರೇಷನ್ ಕೂಡ ಆಗ್ತಾ ಇದೆ.